ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲೂ ಮುಂಜಾಗ್ರತೆ ವಹಿಸಲಾಗಿದ್ದು ಹೆಚ್ಚು ಪರೀಕ್ಷೆಗಳನ್ನು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯಲ್ಲಿ ಡೆಂಗಿ ಕಾಯಿಲೆ ನಿಯಂತ್ರಣದಲ್ಲಿದೆ. ಪ್ರಸ್ತುತ 5 ಪ್ರಕರಣಗಳು ಬೆಳಕಿಗೆ ಬಂದಿದ್ದು 2 ಮಣಿಪಾಲ್ ಹಾಗೂ 3 ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಮುಂಬರುವ ಬೇಸಿಗೆ ಹಂಗಾಮಿಗೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಜಲಜೀವನ್ ಮಿಷನ್ ಯೋಜನೆಗೆ ಕೇಂದ್ರ ಸರ್ಕಾರದ ಅನುದಾನದ ಜೊತೆಗೆ ರಾಜ್ಯ ಸರ್ಕಾರದಿಂದ ಅನುದಾನ ನೀಡಲಾಗುತ್ತಿದೆ. ಯೋಜನೆಯ ಸಮರ್ಪಕ ಅನುಷ್ಠಾನ ಕುರಿತು ಪರಿಶೀಲಿಸಲಾಗುವುದು ಎಂದು ಪ್ರಶ್ನೆಗೆ ಉತ್ತರಿಸಿದರು. ಆ ಹಿನ್ನೆಲೆಯಲ್ಲಿ ಕೆಲವು ರಿವ್ಯೂ ಮಾಡಿದ್ದೀವಿ, ಆಲ್ಮೋಸ್ಟ್ ಕಂಟ್ರೋಲ್ನಲ್ಲಿ ತಂದಿದ್ದಾರೆ. ಡೆಂಗ್ಯೂ ಇಡೀ ಥ್ರೋಟ್ ಸ್ಟೇಟು ಇದೆ, ನಿಮ್ಗೆ ಗೊತ್ತಿದೆ. ಇರುವ 5 ಮಾತ್ರ ಆ್ಯಕ್ಟಿವ್ ಕೇಸಸ್ ಇದ್ದಾವೆ, ಅವು ಬೇರೆ ಬೇರೆ ಹಾಸ್ಪಿಟಲ್ನಲ್ಲಿ ಕೂಡ ಇದ್ದಾವೆ. ಈಗ ಅವ್ರನ್ನೆಲ್ಲ ಕಿಮ್ಸ್ನಲ್ಲಿ, ಹುಬ್ಳಿನಲ್ಲಿ 2 ಇದ್ದಾವೆ ಮತ್ತು ಮಣಿಪಾಲದಲ್ಲಿ 2 ಇದ್ದಾವೆ. CJJM ನಲ್ಲಿ ಕೇವಲ ಕೇಂದ್ರ ಸರ್ಕಾರದ ಹಣ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ್ದು 40% ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನೇನು ಹಡ್ಡಿ ನಾವು ರಿಪೇರಿ ಮಾಡಿ ಹೋಗ್ತೀವಿ, ಅದು ರೀಫಿಲ್ಲಿಂಗ್ ಮಾಡೋಕ್ಕೆ ಎಸ್ಟಿಮೇಟ್ನಲ್ಲಿ ದುಡ್ಡು ಸಾಕಾಗ್ತಾ ಇಲ್ಲ. ಅದರಿಂದ ಅದು ಸ್ವಲ್ಪ ಎಲ್ಲೆಲ್ಲಿ ಹಡ್ಡಿದ್ದಾರೆ ಹಳ್ಳಿನಲ್ಲಿ, ಅದು ರೀಫಿಲ್ಲಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ನಮ್ಮ ಕಡೆಯೂ ಈ ಸಮಸ್ಯೆ ಇದೆ. ಇಲ್ಲಿ ಎಷ್ಟರ ಬಗ್ಗೆ ಎಷ್ಟು ಮಟ್ಟಿಗಿದೆ ಅದು ಗೊತ್ತಿಲ್ಲ.